ಬೆಂಗಳೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ನಂದಿ ಬೆಟ್ಟವು ಪ್ರವಾಸಿಗರಿಗೆ ರಮ್ಯ ಮನೋಹರ ತಾಣವಾಗಿದೆ. ಇಲ್ಲಿನ ಪ್ರಕೃತಿ ಸೌಂದರ್ಯವು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಸ್ವರ್ಗವೇ ಧರೆಗೆ ಇಳಿದು ಬಂದಂತೆ ಇರುವ ಈ ತಾಣವನ್ನು ನೋಡಲು ಹಾಗೂ ಅಲ್ಲಿನ ತಂಪಾದ ಪ್ರಕೃತಿಯನ್ನು ಅನುಭವಿಸಲು ಪ್ರತಿನಿತ್ಯ ಸಹಸ್ರಾರು ಜನರು ಭೇಟಿ ನೀಡುತ್ತಾರೆ. ಇದರ ಇತಿಹಾಸ ಬಹಳ ವಿಶೇಷವಾದದ್ದು. ಚೋಳರ ಆಳ್ವಿಕೆಯಲ್ಲಿ ಇಂದಿನ ನಂದಿ ಬೆಟ್ಟವನ್ನು ಆನಂದಗಿರಿ ಎಂದು ಕರೆಯುತ್ತಿದ್ದರು. ಇದರ ಅರ್ಥ ಸಂತೋಷದ ಬೆಟ್ಟ ಎಂದು. ಚೋಳರ ಆಳ್ವಿಕೆಯ ನಂತರ ಟಿಪ್ಪು ಸುಲ್ತಾನರು ನಂದಿ ಬೆಟ್ಟದ ಮೇಲೆ ಕೋಟೆಯನ್ನು ನಿರ್ಮಿಸಿರುವುದರಿಂದ ಇದಕ್ಕೆ ನಂದಿದುರ್ಗ ಎಂದು ಕೂಡ ಕರೆಯಲಾಗುತ್ತಿತ್ತು. ನಂದಿ ಬೆಟ್ಟದ ಮೇಲೆ ಹೈದರಾಲಿಯು ಅರಮನೆಯನ್ನು ಕಟ್ಟಲು ಪ್ರಾರಂಭಿಸುತ್ತಾರೆ. ಅದನ್ನು ಹೈದರಾಲಿಯ ಮಗನಾದ ಟಿಪ್ಪು ಸುಲ್ತಾನ್ ಅವರು ಅದನ್ನು ಪೂರ್ಣಗೊಳಿಸಿ ಅದಕ್ಕೆ ತಸ್ಕ್ ಎ ಜನ್ನತ್ ಎಂದು ಹೆಸರಿಡುತ್ತಾರೆ. ತಸ್ಕ್ ಎ ಜನ್ನತ್ ಅಂದರೆ ಸ್ವರ್ಗವೇ ನಾಚುವಂತಹ ಸ್ಥಳ ಎಂದು ಅರ್ಥ. ಆನಂತರ ಈ ಅರಮನೆಯನ್ನು ಟಿಪ್ಪು ಸುಲ್ತಾನ್ ಅವರು ಬೇಸಿಗೆ ಅರಮನೆಯನ್ನಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ನಂದಿ ಬೆಟ್ಟದಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ ಅದು ಟಿಪ್ಪು ಡ್ರಾಪ್. ಟಿಪ್ಪುವಿನ ಕಾಲದಲ್ಲಿ ತಪ್ಪಿತಸ್ಥ ಸೈನಿಕರನ್ನು ಕೈದಿಗಳನ್ನು ಟಿಪ್ಪು ಡ್ರಾಪ್ನಿಂದ ಕೆಳಗೆ ತಳ್ಳಿ ಶಿಕ್ಷೆಯನ್ನು ನೀಡುತ್ತಿದ್ದರು. ಅದಕ್ಕಾಗಿ ಇದಕ್ಕೆ ಟಿಪ್ಪು ಡ್ರಾಪ್ ಎಂದು ಕರೆಯುತ್ತಾರೆ. ನಂದಿ ಬೆಟ್ಟವು ಚಾರಣಪ್ರಿಯರಿಗೆ ಏಳಿ ಮಾಡಿಸಿದಂತಹ ಸ್ಥಳ. ನಗರದ ಜಂಜಾಟದಿಂದ ಮೈಮನ ತಂಪಾಗಿಸಲು ಒಮ್ಮೆ ಭೇಟಿ ಕೊಡಿ. ಇನ್ನು ನೀವು ಎ ಟು ಝೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.